ಇದು ಎರಡು ಕಾಯಿ ಒಡೆದು ತುರಿದಿಟ್ಕೊಂಡಿದೆ, ಸಣ್ಣ ತುರಿ ತುರಿದಿಟ್ಕೊಂಡಿದೆ. ಬೆಲ್ಲದ ಪುಡಿ ಹಾಕ್ಕೊಂಡು ಇದನ್ನ ಕೈ ಹಾಕ್ಕೊಂಡು, ಏನು ಜಾಸ್ತಿ ಹುರಿಯೋದೇನು ಬೇಕಾಗಲ್ಲ, ಬೆಲ್ಲ ಕರಿಗೆ ಒಂದು ಸ್ವಲ್ಪ ನೀರು ಕಮ್ಮಿ ಆದರೆ ಸಾಕು ಸಾಕು. ಎರಡು ಕಾಯಿಗೆ ಒಂದು 200 ಗ್ರಾಮು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಇದು ಬೆಲ್ಲ ಹಾಕಿದ್ಮೇಲೆ ನಂತರ ಸ್ವಿಂಗ್ ಅಂತ ಶಬ್ದ ಬರ್ತಿತ್ತು ಹುರಿತಾ ಇದ್ದಾಗ, ಅದೊಂದು ಚೂರು ಕಮ್ಮಿ ಆಗಬೇಕು ಅಷ್ಟೇ ಸಾಕಿದ್ದಕ್ಕೆ. ಹಿಂಗೆ ನೀರಿನಂಶ ಇರಬಾರ್ದಿತ್ತು. ಇದೊಂದು ಸ್ವಲ್ಪ ಬೆಲ್ಲ ಕರಗ್ಬಿಟ್ಟು ಸ್ವಲ್ಪ ಉಂಡೆ ಹುರಿತಾ ಇದ್ದಾಗ ಒಂದು ಚೂರು ಉಂಡುಂಡೆ ಬಂದರೆ ಸಾಲ ಸಾಕು. ಇದನ್ನು ಗ್ಯಾಸ್ ಆರಿಸ್ಬಿಟ್ಟು ಇದಕ್ಕೆ ಚೂರು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಹೂರ್ಣ ಆಯಿತು, ಇಷ್ಟಿದ್ರೆ ಸಾಕಿದ್ದಕ್ಕೆ ಹುಡುಗುಡಿಯಾಗಿ. ಒಂದೂವರೆ ತಮಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಹಾಗೆ ಸ್ವಲ್ಪ ಎಣ್ಣೆ. ನೀರು ಚೆನ್ನಾಗೆ ಮರಳಬೇಕು. ಎರಡು ಬೌಲ್ ನೀರು ಹಾಕಿದರೆ ಒಂದು ಬೌಲು ಹಿಟ್ಟು ಅಕ್ಕಿ ಹಿಟ್ಟು ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಅಣ್ಣೂರಿ ಮೇಲೆ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಒಂದು ಸೌಟಲ್ಲಿ ಕ್ಲೀನಾಗಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡಿ. ಈಗ ಇದನ್ನು ಒಂದು 10 ನಿಮಿಷ ಆರಕ್ಕೆ ಬಿಡೋಣ. ಈಗ ಇದು ನೋಡಿ, ಈಗ ಹಿಟ್ಟು ತಣ್ಣಗಾಗಿದೆ. ಇದನ್ನು ಒಂದು ಸ್ವಲ್ಪ ನಾದ್ಕೋಬೇಕು ಹಿಟ್ಟನ್ನು, ಗಂಟು ಗಂಟಿರುತ್ತಲ್ವ ಹಿಂಗೆ. ಇದನ್ನು ನಾದ್ಕೊಂಡಿದ್ದನ್ನು ಮೆತ್ತಗೆ ಮಾಡ್ಕೊಳ್ಳೋಣ. ಈ ಅರದ ರೊಟ್ಟಿಗೆ ನಾದ್ಕೊತೀವಲ್ಲ ಆ ಥರ ಹಿಂಗೆ ನಾದ್ಕೊಳ್ಳೋಣ ಎಲ್ಲ. ಹಿಟ್ಟು ಗಟ್ಟಿನೇ ಇರಬೇಕು, ಹಿಂಗೆ ನೀರಾಗ್ಬಿಟ್ರೆ ಲಟ್ಸಕ್ಕೆ ಬರಲ್ಲ. ಸ್ವಲ್ಪ ಕೈ ನೀರು ಕೈ ಮಾಡಿಕೊಂಡು ಎಣ್ಣೆನೂ ಕ್ಲೀನಾಗಿ ಹಿಂಗೆ ನಾದ್ಕೋಬೇಕು ನೋಡಿ. ಒಂಚೂರು ಗಂಟುಗಳಿಲ್ಲ ಹಿಟ್ಟಲ್ಲಿ ನೋಡಿ, ಹಿಂಗೆ ಫಸ್ಟ್ ಕೈಗೆ ಒಂಚೂರು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ದಪ್ಪ ನಿಂಬೆಹಣ್ಣಿನ ಗಾತ್ರ ತಗೊಂಡು ಹಿಂಗೆ ಉಂಡೆ ಮಾಡ್ಕೋಬೇಕು. ಇದನ್ನು ಹಿಂಗೆ ಚಪ್ಪಟೆ ಹಾಕಿ ಇಟ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹತ್ಕೊಂಡು, ಜಾಸ್ತಿ ಹತ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ಹತ್ಕೊಂಡು ಮೆತ್ತಗೆ ಹಿಂಗೆ ಲಟ್ಟಿಸ್ಬೇಕು ಇದನ್ನು. ಈಗ ಹಿಂಗೆ ಹಂಚಿ ಹೊಡೆದಿದೆಯಲ್ವ ಇದು, ಇದನ್ನೆಲ್ಲ ಒಂಚೂರು ಹಿಂಗೆ ಕೈನಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋಣ. ಹಿಂಗೆ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಹಾಗೆ ಲಟ್ಟಿಸ್ಬೇಕು. ಈ ಕೊಲ ಕರ್ಕಡ್ಬೇಕು ಲಟ್ಟಿಸ್ತೀವಲ್ವ ಆ ಥರ ಲಟ್ಟಿಸೋದಿದ್ದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ. ಈಗ ಇದಕ್ಕೆ ಕಾಯಿ ಹೂರ್ಣ ಮಾಡಿಟ್ಕೊಂಡಿರ್ತೀವಲ್ವ ಆ ಹೂರ್ಣನ ಇದಕ್ಕೆ ಹಿಂಗೆ ಇಟ್ಬಿಡ್ಬೇಕು ಎಲ್ಲ. ಹಿಂಗಿಟ್ಟು ಅದನ್ನು ಈ ಥರ ಕ್ಲೋಸ್ ಮಾಡಿಬಿಡ್ಬೇಕು ಅಷ್ಟೇ. ಇಷ್ಟೇ, ಇದೇನು ನೀರು ಹಚ್ಚಿ ಇದು ಮಾಡಬೇಕು ಕರ್ಗಡಪು ಮಾಡ್ತೀವಲ್ಲ ಆ ಥರ ಏನಿಲ್ಲ, ಸುಮ್ಮನೆ ಹಿಂಗೆ ಕ್ಲೋಸ್ ಮಾಡೋದು ಅಷ್ಟೇ, ಸ್ವಲ್ಪ ಪ್ರೆಸ್ ಮಾಡೋದು.
ಇದು ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಆ ಥರ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಬಾಳೆ ಎಲೆ ಇತ್ತು ಅಂದರೆ ಇದಕ್ಕೆ ಹಾಕಿದರೆ ಇನ್ನೂ ರುಚಿ ಬರುತ್ತೆ, ತುಂಬಾ ರುಚಿ ಇರುತ್ತೆ. ಇದು ಇದನ್ನು ಇದರೊಳಗೆ ಹಿಂಗಿಡಬೇಕು, ಹಿಂಗಿಟ್ಟು ನಿಮ್ಮಲ್ಲಿ ಎಷ್ಟು ತಟ್ಟೆ ರೆಡಿ ಇರುತ್ತೋ ಅದಕ್ಕೆಲ್ಲ ಈ ಥರ ರೆಡಿ ಮಾಡಿಕೊಂಡು ಸ್ಟ್ಯಾಂಡ್ ಒಳಗಿಟ್ಟು ಒಂದು 2 ನಿಮಿಷ ಬೇಯಿಸ್ಬೇಕು. ಯಾಕೆಂದರೆ ಅಕ್ಕಿ ಹಿಟ್ಟನ್ನು ಮುಂಚೆನೇ ನಾವು ಇದನ್ನು ಬೇಯಿಸ್ಕೊಂಬಿಟ್ಟಿರ್ತಿಲ್ವ, ಅದಕ್ಕೆ ಇದು ಜಾಸ್ತಿ ಬೇಯಬಾರ್ದು. ಒಂದು 2 ನಿಮಿಷ ಬೇಯಿಸಿ, 2 ನಿಮಿಷ ಆಗಿದೆ, ಇದು ಬೆಂದಿದೆಯಾಗಿರುತ್ತೆ ನೋಡೋಣ. ಸಾಕು ನೋಡಿ, ಬೆಂದಿದೆ, ಆರಿಸ್ಬಿಡು. ಇಡ್ಲಿ ಸ್ಟ್ಯಾಂಡ್ ತಟ್ಟೆಯಿಂದ ಕೆಳಗೆ ತೆಗೆದಿಟ್ಬಿಟ್ಟು 1 ನಿಮಿಷ ಆದಮೇಲೆ ನೋಡಿ ತಟ್ಟೆಯಿಂದ ಕ್ಲೀನಾಗಿ ತೆಗಿಬೋದು ಇದನ್ನು. ಇದು ತುಪ್ಪದ ಜೊತೆಗೆ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.